ನಾಲ್ಕು ದಿವಸ ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಒಂದು ದೋಣಿ ಏನಾದ್ರು ಆರ್ಕೊಳ್ಳಿ ನಾಲ್ಕು ದಿವಸ ಎಲ್ಲರೂ ಜಾಕೆಟ್ ಹಾಕೊಂಡು ಹಂಗಲ್ಲ. ಜೀವ ಹೋದ್ ಎಗಳಿಗೂ ಬೇಕೇ ಅದು. ದುಡುದು ಎಂತಕ್ಕೆ ಇಷ್ಟಪ್ಪ ದುಡುದು ಎಂತಕ್ಕೆ ಅಂತ ಗಂಡು ಮಕ್ಕಳ ಜೀವ ಹೋದಳಿಕೆ ಹೆಂಗೆ ಹೊಟ್ಟಿ ಉರಿತು ಅಪ್ಪ ಅವಿಗೆ ಎಷ್ಟು ಹೊಟ್ಟಿ ಉರಿತು. ಇದು ನಿಮಗೆ ಇದು ಅವರಿಗೆ ಅಲ್ಲ ಇದೊಂದು ತಕಡೆ ಬಗ್ಗೆ ಇದೊಂದು ತಕಡೆ ಮೇಡಮ್ ಅಣ್ಣ ತಮ್ಮನಿಗೆ ಗೌರ್ಮೆಂಟ್ ಹೇಳಿ ಲೈಫ್ ಜಾಕೆಟ್ ಮಾತ್ರ ಕೊಡಿ. ಅದು ನೀವು ಮಾಡ್ಕೊಳ್ಳಿ ಅಕ್ಕ ಎಂಟ್ರಿ ಮಾಡಿ ಒಬ್ಬ ಅಣ್ಣ ತಮ್ಮ ಆ ಕುಟುಂಬದ ಆಧಾರ ಆಗಿರ್ತಾರೆ. ಅದೇ ರೀತಿ ಯಾವ ಊರಿಗೆ ಬೇಕಿದ್ರು ಯಾವ ಕ್ಷೇತ್ರಕ್ಕೆ ಬೇಕಿದ್ರು ನಾನು ನಮ್ಮ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರದಲ್ಲಿ ದುಡಿಯುವ ಪ್ರತಿಯೊಬ್ಬ ಮಗನು ನಾವು ಅವರನ್ನು ನಂಬ್ಕೊಂಡಿರ್ತೇವೆ. ಅವರನ್ನು ಕಳ್ಕೊಳ್ಳಿಕ್ಕೆ ಹಿಡಿದಿರ್ತೀವಿ. ಒಂದು ಹೆಲ್ಮೆಟ್ ಇನ್ನೊಂದು ಲೈಫ್ ಜಾಕೆಟ್ ಅದನ್ನು ಕಂಡಾಗ ಕುಟುಂಬ ನೆನಪಾಗ್ತದೆ. ವಜ್ಜಿ ಅಂತ ಅನ್ಸೋಕ್ಕಾಗುತ್ತೆ. ಅಪ್ಪ ಅಮ್ಮ ವಜ್ಜಿ ಅತ್ತ ಅಕ್ಕ ತಂಗಿ ವಜ್ಜಿ ಅತ್ತ ವಜ್ಜಿ ಅಂತ ಅನ್ಸೋಕ್ಕಾಗುತ್ತೆ. ಲೈಫ್ ಜಾಕೆಟ್ ಅನ್ನುವಂಥದ್ದು ಒಂದು ಕುಟುಂಬ ಅಂತ ಆಗುತ್ತೆ. ನಾವೆಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೇವೆ ಕೆಲಸ ಮಾಡೋತ್ತಿಗೆ ಇದನ್ನೆಲ್ಲ ಹೈಕ ಮಾಡೋಕತ್ತ ಮಲಿ ಹೇಳೋಕತ್ತ ಅಂದರೆ ಕನಿಷ್ಠ ಕಡ್ಲಿಂದ ಹೋಪತ್ತಿಗೆ ಕಡ್ಲಿಂದ ಹೆರ್ಗೋಪತ್ತಿಗೆ ಎಲ್ಲ ಹೈಕಡಿಯಲ್ಲ ನಾವು ಹೌದು ಉಮೇದಿ ಹೌದು ಹೋರಾಟ ಹೌದು ಎಲ್ಲವೂ ಸರಿ ಲಾಸ್ಟಿಗೂ ಒಂದು ಅಪ್ಪಾಪಿಗೆ ಒಂದು ಜೀವ ಬೇಕಲ್ಲ. ಅಪ್ಪಾಪಿಗೆ ಒಂದು ಮಗ ಬೇಕು ಅಕ್ಕ ತಂಗಿಗೆ ಒಂದು ಅಣ್ಣ ತಮ್ಮ ಬೇಕು. ಹಾಗಾಗಿ ಇದನ್ನು ನೆಗ್ಲೆಕ್ಟ್ ಮಾಡೋಕೆ ಆಗಲ್ಲ. ನಾವು ಈ ವರ್ಷ ರಕ್ಷಾಬಂಧನವನ್ನು ಈ ರೀತಿ ಆಲೋಚನೆ ಮಾಡಿದ್ವಿ. ಅಕ್ಕ ತಂಗಿ ಅಣ್ಣ ತಮ್ಮನಿಗೆ ರಕ್ಷೆ ಕಟ್ಕೋತೀವಿ ನಾವು. ನನಗೋಸ್ಕರ ನೀನು ಲೈಫ್ ಜಾಕೆಟ್ ಹೈಕಣಕ್ಕೆ ಅಂತೇಳಿ ಹೇಳಿ ರಾಖಿ ಕಟ್ಟೋದು. ನನಗೋಸ್ಕರ ನೀನು ಹೆಲ್ಮೆಟ್ ಹೈಕಣಕ್ಕೆ ಅಂತೇಳಿ ಹೇಳಿ ರಾಖಿ ಕಟ್ಟೋದು. ಸೆಲ್ಫಿ ವಿತ್ ಸಹೋದರಿ ಅಂತೇಳಿ ನಾವು ಬೈಂದೂರಲ್ಲಿ ಮಾಡ್ತಾ ಇದ್ವಿ. ಅಣ್ಣ ತಮ್ಮನನ್ನು ಜಾಗೃತಿ ಹೇಳೋದೇ ಅಕ್ಕ ತಂಗಿ. ಸೊ ಹಾಗಾಗಿ ಮೀನುಗಾರಿಕೆ ಇಲಾಖೆಯಿಂದ ಏನಿವತ್ತು ಜಾಕೆಟ್ ಕೊಡ್ತಾ ಇದ್ದಾರೆ. ಇನ್ನೂ ಒಂದಷ್ಟು ಬರಲಿಕ್ಕಿದೆ. ಬೇರೆಯವ್ರ ಸಹಿತ ದಾನಿಗಳು ಸಹಿತ ಕೊಡ್ತೇವೆ ಅಂತ ಹೇಳಿದ್ದಾರೆ. ಕಾನೂನು ಸಹಿತ ಒಂದು RC ಅದರಲ್ಲಿ ಕೆಲಸ ಮಾಡುವಂಥ ಎಲ್ಲರ ಹತ್ರನೂ ಜಾಕೆಟ್ ಇರಲೇಬೇಕು ಅನ್ನೋದು ಅವರ ನಿಯಮದಲ್ಲಿದೆ. ಆ ಹೈಕಂಬಕ್ಕೆ ಅದು ಕಾಳಜಿಗೆ ಮಾತ್ರ ಆಗುತ್ತೆ. ಒಂದು ಆಕ್ಸಿಡೆಂಟ್ ಆರ್ಕೊಳ್ಳೆ ನಾಲ್ಕು ದಿವಸ ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಒಂದು ದೋಣಿ ಏನಾದ್ರು ಆರ್ಕೊಳ್ಳೆ ನಾಲ್ಕು ದಿವಸ ಎಲ್ಲರೂ ಜಾಕೆಟ್ ಹಾಕೊಂಡು ಹಂಗಲ್ಲ. ಜೀವ ಹೋದ್ ಎಗಳಿಗೂ ಬೇಕೇ ಅದು. ದುಡುದು ಎಂತಕ್ಕೆ ಇಷ್ಟಪ್ಪ ದುಡುದು ಎಂತಕ್ಕೆ ಅಂತ ಗಂಡು ಮಕ್ಕಳ ಜೀವ ಹೋದಳಿಕೆ ಹೆಂಗೆ ಹೊಟ್ಟಿ ಉರಿತು ಅಪ್ಪ ಅವಿಗೆ ಎಷ್ಟು ಹೊಟ್ಟಿ ಉರಿತು. ಪರಿಹಾರ ಎಲ್ಲ ಕೊಡುತ್ತೆ ಕೊಡುವತ್ತೆ ಅಬ್ಬಿ ಕೇತ್ರು ನನ್ನ ಮಗನ ಬಂದು ಕೊಡೋದು ಅತ್ತ ಕೇತ್ರಿ ಹೆಂಗೆ ಎಲ್ಲಿ ಹೋಗೋದು. ಸೊ ಅದಕ್ಕೋಸ್ಕರ ನಾನೇನು ಹೇಳೋದು ಈ ಜಾಕೆಟ್ ಬಗ್ಗೆ ಯಾವುದೆಲ್ಲ ಪ್ರಾಣ ರಕ್ಷಕ ವಸ್ತುಗಳಿದೆ ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ನಮ್ಮನ್ನು ಉಳಿಸುವಂಥ ವಸ್ತುಗಳು ಒಂದು ಸಣ್ಣ ಭಾರ ಅಂತ ಅನಿಸ್ಬೋದು ಆದರೆ ಅದನ್ನು ಆ ರೀತಿ ಧರಿಸಬೇಕು. ಸೆಲ್ಫಿ ಸಹೋದರಿ ದಿವಸವು ಎಲ್ಲ ಅಕ್ಕ ತಂಗಿಯ ನನ್ನ ಕ್ಷೇತ್ರದಲ್ಲಿ ಎಲ್ಲರಿಗೂ ಹೇಳ್ತಿದೆ. ಅಣ್ಣ ತಮ್ಮಿಗೆ ಈ ಬುದ್ಧಿ ಹೇಳಿ ರಕ್ಷೆ ಕಟ್ಟಿ ಜೀವ ಕಳ್ಕೊಂತಾರೆ ಜೀವಿದೆ ಮತ್ತೆಲ್ಲವನ್ನೂ ಮಾಡೋಕ್ಕಾಗ್ತದೆ ಅನ್ನುವಂಥದ್ದನ್ನು ಈ ಮೂಲಕ ಹೇಳ್ತಿದ್ದೇನೆ. ನಮಗೂ